31ನೇ ತಾರೀಕಿಂದ ಟೌನ್ ಹಾಲ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಆರಂಭ ಮಾಡ್ತಾ ಇದೀವಿ ನಾನು 50,000 ಕುಟುಂಬಗಳಿಗೆ 5,000 ರೂಪಾಯಿ ಒಂದು ಮನೆಗೆ 5,000 ರೂಪಾಯಿ ಕಾಲೇಜ್ ಶಿಪ್ ಅನೌನ್ಸ್ ಮಾಡಿದೆ ನಾನು ಇವಾಗ ಅದನ್ನ 31ನೇ ತಾರೀಕಿಂದ ಇಲ್ಲಿ ಟೌನ್ ಹಾಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಅದಕ್ಕೆ 31ನೇ ತಾರೀಕು 1ನೇ ತಾರೀಕು ಎರಡು ದಿನ ಟೌನ್ ಹಾಲ್ ಅಲ್ಲಿ ಟೌನ್ ಹಾಲ್ ಬುಕ್ ಮಾಡಿದೀವಿ ಇವಾಗ ಇಲ್ಲಿ ಚೆಕ್ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಖಾದರ್ ಶರೀಫ್ ಗಾರ್ಡನ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಯಾಕಂದ್ರೆ ಖಾದರ್ ಶರೀಫ್ ಗಾರ್ಡನ್ ಅಲ್ಲಿ ನಮ್ಮ ಮನೆ ಇದೆ ಅಲ್ಲೇ ನಾವು ಕೆಜಿಎಫ್ ಅಲ್ಲಿ ಹುಟ್ಟಿದ್ದೀನಿ ಇಲ್ಲಿ ಬೆಳೆದಿದ್ದೀನಿ ಜೆಸಿ ರೋಡ್ ಅಲ್ಲಿ ಆಫೀಸ್ ಇದೆ ಖಾದರ್ ಶರೀಫ್ ಗಾರ್ಡನ್ ಅಲ್ಲಿ ಮನೆ ಇದೆ ಇವಾಗ ಅಲ್ಲಿಂದ ಅದಕ್ಕೆ ಖಾದರ್ ಶರೀಫ್ ಗಾರ್ಡನ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ 31ನೇ ತಾರೀಕೆ ಖಾದರ್ ಶರೀಫ್ ಗಾರ್ಡನ್ ಇಂದ 1ನೇ ತಾರೀಕೆ ಟ್ಯಾಂಕ್ ಗಾರ್ಡನ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಹೌದು ಸರ್ ಕೋಲಾರಲ್ಲಿ ಹುಟ್ಟಿದ್ದು ನಾನು ಹುಟ್ಟಿದ ಮಣ್ಣು ಕೋಲಾರ ನಾನು ಕೋಲಾರಲ್ಲಿ ಹುಟ್ಟಿದ್ದೀನಿ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಹುಟ್ಟಿದ್ದೀನಿ ಅಲ್ಲಿ ಸೇವೆ ಮಾಡೋದು ಅಲ್ಲಿ ಸೇವೆ ಮಾಡಿದ್ದೀನಿ ನನ್ನ ಕ್ಷೇತ್ರದ ಜನ ನಾನು ಬೆಳ್ದಿರೋ ಕ್ಷೇತ್ರದ ಜನ ಇದು ಖಾದರ್ ಶರೀಫ್ ಗಾರ್ಡನ್ ಖಾದರ್ ಶರೀಫ್ ಗಾರ್ಡನ್ ಇಂದ ನನ್ನ ಶಕ್ತಿ ಏನಂತ ಹೇಳ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಖಾದರ್ ಶರೀಫ್ ಗಾರ್ಡನ್ ಅಲ್ಲಿ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿ ಜನ ಬಂದು ನಾನು MLC ಸೋತಿದ್ದೀನಿ ಬೆಂಗಳೂರು ಅರ್ಬನ್ ಇಂದ MLC ಕೊಟ್ರು ಕಡಿಮೆ ಓಟಿಂದ 198 ಓಟಿಂದ ನಾನು ಸೋತಿದ್ದೀನಿ ಅದಕ್ಕೆಲ್ಲ ನೀವು ಸೋತಿದ್ರ ಅಂತ ಒಂದು ಸೆಂಟಿಮೆಂಟ್ ಆಗಿ ಒಂದು ನೋವಿಂದ ನಮ್ಮ ಖಾದರ್ ಶರೀಫ್ ಗಾರ್ಡನ್ ಕ್ಷೇತ್ರದ ಜನ ಚಿಕ್ಕಪೇಟ್ ಕ್ಷೇತ್ರದ ಜನ ಖಾದರ್ ಶರೀಫ್ ಗಾರ್ಡನ್ ಅವರು ಎಲ್ಲ ಬಂದು ನೂರಾರು ಜನ ಸಾವಿರಾರು ಜನ ಬರ್ತಾ ಇದ್ದಾರೆ ಬಂದು ನೀವು ನಿಮ್ಮಂತ ಅವರು ಬೇಕು ನಿಮ್ಮಂತ ಅವರು ನಮಗೆ ನಮ್ಮ ಕ್ಷೇತ್ರಕ್ಕೆ ಬೇಕು ನಮಗೆ ತೊಂದರೆ ಇದೆ ನಮ್ಮ ಕಷ್ಟದಲ್ಲಿ ನೀವು ಬರ್ತೀರಾ ನಿಮ್ಮಂತ ಅವರು ಬೇಕು ಅಂತ ಹೇಳಿಬಿಟ್ಟು ಸಾವಿರಾರು ಜನ ನನ್ನ ಮನೆಗೆ ಬಂದು ಫೋರ್ಸ್ ಮಾಡಿ ನನಗೆ ಈ ಐಡಿಯಾ ಇರಲಿಲ್ಲ MLA ಕಂಟೆಸ್ಟ್ ಮಾಡಬೇಕು ಅಂತ ನನಗೆ ಏನು ಐಡಿಯಾ ಇರಲಿಲ್ಲ ನನ್ನ ಕ್ಷೇತ್ರದ ಜನ ಬಂದು ನನಗೆ ನೀವು ಸರ್ ಈಗ ನ್ಯೂಸ್ ಫಸ್ಟ್ ಪ್ರತಿಕ್ಷಣ